ಎಲ್ರಿಗೂ ನಮಸ್ಕಾರ. ಸಿಂಪ್ಲಿ ವಿತ್ ಸೌಮ್ಯ ಕನ್ನಡ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಫಸ್ಟ್ ನಿಮ್ಗೆಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಇವತ್ತು ಒಂದೇ ದಿನ ನನಗೆ ತುಂಬ ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನಿಮ್ಮ ಸಪೋರ್ಟ್ ಎಲ್ಲ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಮತ್ತು ಇವತ್ತಿನ ವೀಡಿಯೋ ಒಂದು ರಿಕ್ವೆಸ್ಟೆಡ್ ವೀಡಿಯೋ ಅಂತ ಹೇಳ್ಬೋದು, ಯಾಕಂದರೆ ನನ್ನ ಒಬ್ಬರು ಸಬ್ಸ್ಕ್ರೈಬರ್ ಕೇಳ್ತಾ ಇದ್ರು ನಿಮ್ಮ ನೈಟ್ ಕಿಚನ್ ಕ್ಲೀನಿಂಗ್ ರುಟೀನ್ ಹೇಗಿರುತ್ತೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ರು. ಹಾಗಾಗಿ ಇವತ್ತು ನಾನು ನನ್ನ ಕಿಚನ್ ಕ್ಲೀನಿಂಗ್ ರುಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆ ಮಾಡೋದು ಅಷ್ಟೇ ಆಗುತ್ತೆ, ಆಮೇಲೆ ಕಿಚನ್ ಕ್ಲೀನ್ ಮಾಡೋದು ಅಷ್ಟೇ ಆಗಿಬಿಡುತ್ತೆ. ಯಾಕಂದರೆ ನಾವು ಅಡುಗೆ ಬೇಗ ಬೇಗ ಮುಗಿಸ್ಕೊಂಡ್ಬಿಡ್ಬೋದಾದ್ರೆ ಕಿಚನ್ ಕ್ಲೀನಿಂಗೇ ಒಂದು ದೊಡ್ಡ ಕೆಲಸ ಅನಿಸುತ್ತೆ. ಎಷ್ಟು ಕ್ಲೀನ್ ಮಾಡ್ತಾಯಿದ್ರೂ ಅದು ಮುಗಿಯೋದೇ ಇಲ್ಲ. ನಾವು ತಿಂಡಿ ಆದಮೇಲೆ ಒಂದ್ಸರಿ ಕ್ಲೀನ್ ಮಾಡಬೇಕು, ಮಧ್ಯಾಹ್ನ ಮತ್ತು ರಾತ್ರಿ ಊಟ ಆದಮೇಲೆ ಅದು ಇದ್ದೇ ಇರುತ್ತೆ, ಮುಗಿಯೋದೇ ಇಲ್ಲ ಕಿಚನ್ ಕ್ಲೀನಿಂಗ್ ಅಂತೂ. ಹಾಗೆ ನನ್ನ ಕಿಚನ್ ಕ್ಲೀನಿಂಗ್ ಮಾಡಿದೆ ನಾನು ಯಾವತ್ತೂ ಮಲ್ಕೊಳ್ಳಲ್ಲ, ಯಾಕಂದರೆ ಬೆಳಿಗ್ಗೆ ಎದ್ದ ತಕ್ಷಣ ತುಂಬ ಕೆಲಸ ಅನಿಸುತ್ತೆ. ಕಿಚನ್ ಕ್ಲೀನ್ ಮಾಡಿದರೆ ಬೆಳಿಗ್ಗೆ ಫ್ರೆಶ್ ಆಗಿರುತ್ತೆ ಕಿಚನ್ನು, ಬೇಗ ಬೇಗ ನಾವು ಕೆಲಸ ಮಾಡ್ಕೊಂಬಿಡ್ಬೋದು. ಇಲ್ಲ ಅಂದರೆ ನಾವು ಕಿಚನ್ ಕ್ಲೀನಿಂಗ್ ಮಾಡೋಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕಾಗುತ್ತೆ. ಹಾಗಾಗಿ ನಾನು ಯಾವಾಗಲೂ ನೈಟ್ ಕಿಚನ್ ಕ್ಲೀನ್ ಮಾಡಿಯೇ ನಾನು ಮುಂದಿನ ಕೆಲಸ ಮಾಡ್ಕೊಳ್ಳೋದು. ಬನ್ನಿ, ನನ್ನ ರುಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಗ್ಯಾಸ್ ಸ್ಟೌವ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸ್ ಸ್ಟೌವ್ ತುಂಬ ಜಿಡ್ ಅನ್ನಿಸಿದಾಗ ಮಾತ್ರ ನಾನು ವಿಮ್ ಡ್ರಾಪ್ ಹಾಕಿ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಉಳಿದಿರೋ ಟೈಮಲ್ಲಿ ವಿಮ್ ಬಾರಿಂದ ಒಂದು ಸ್ಪಾಂಜ್ ತೊಗೊಂಡು ನಾನು ಗ್ಯಾಸ್ ಸ್ಟೌವ್ನ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಫಸ್ಟ್ ನಾನು ಇವನ್ನೆಲ್ಲ ತೆಗೆದಿಟ್ಕೊಂಡ್ಬಿಡ್ತೀನಿ. ಈಗ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ, ಎಲ್ಲ ಒಂದು ಸ್ವಲ್ಪ ಡ್ರೈ ಡ್ರೈ ಆದಂಗೆ ಆಗಿರುತ್ತಲ್ಲ. ಇಲ್ಲಿ ಮಾತ್ರ ಸ್ಟೀಲ್ ಸ್ಕ್ರಬ್ನ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಇಲ್ಲಿ ಸ್ಟೀಲ್ ಇದೆ. ಈ ಥರ ಸ್ಪಾಂಜನ್ನು ನಾನು ಗ್ಯಾಸ್ ಸ್ಟೌವ್ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ಸ್ಟೀಲಿಂದ ಎಲ್ಲ ಯೂಸ್ ಮಾಡಿದ್ರೆ ತುಂಬ ಇದಾಗ್ಬಿಡುತ್ತೆ, ಒಂಥರ ಸ್ಕ್ರ್ಯಾಚ್ ಸ್ಕ್ರ್ಯಾಚ್ ಆಗಿಬಿಡುತ್ತೆ. ನಾನೀಗ ಒಂದು 5 ನಿಮಿಷ ಬಿಡ್ತೀನಿ ಈಗ ಇದನ್ನು. ನಾನು ಈ ಥರ ಒಂದು ಬುಟ್ಟಿಲಿ ನೀರು ತೊಗೊಂಡಿರ್ತೀನಿ, ಯಾಕಂದರೆ ಪದೇ ಪದೇ ಟ್ಯಾಪ್ ಕೆಳಗೆ ಬಟ್ಟೆನ ಒದ್ದೆ ಮಾಡಿಕೊಂಡು ಒರೆಸೋದು ಅಷ್ಟು ನನಗೆ ಇಷ್ಟ ಅನಿಸಲ್ಲ. ಒಂದೇ ಸಾರಿ ಒಂದು ಬುಟ್ಟಿಲಿ ನೀರು ತೊಗೊಂಡು ಅದರಲ್ಲೇ ಒಂದು 4-5 ಸಾರಿ ನಾವು ಹಿಂಡ್ಕೊಂಡು ಕ್ಲೀನಾಗಿ ಒರೆಸ್ಕೊಂಬಿಡ್ಬೋದು. ಗಲೀಜು ಅನಿಸಿದಾಗ ಬೇಕಾದ್ರೆ ನೀರು ಚೇಂಜ್ ಮಾಡಿಕೊಂಡು ಮತ್ತೆ ಒರೆಸ್ಕೋಬೋದು. ನಮ್ಮದು ಪ್ರೆಸ್ಟೀಜ್ ಕಂಪ್ನಿ ಗ್ಯಾಸ್ ಸ್ಟೌವು, ತೊಗೊಂಡು 1.5 ವರ್ಷ ಆಯಿತು, ತುಂಬ ಚೆನ್ನಾಗಿ ಬಂದಿದೆ. ಕೆಲವೊಬ್ರು ಹೇಳ್ತಾರೆ 4 ಒಲೆ ಇರೋದು ಬೇಗ ಬೇಗ ಅಷ್ಟು ಉರಿಯಲ್ಲ, ಅಷ್ಟು ಚೆನ್ನಾಗಿ ಬೇಗ ಬೇಗ ಅಡುಗೆ ಆಗಲ್ಲ ಅಂತ ಹೇಳ್ತಾರೆ, ಬಾಳ್ಕೆನೂ ಚೆನ್ನಾಗಿ ಬರಲ್ಲ ಅಂತ ಹೇಳ್ತಾರೆ. ಆದರೆ ನಮ್ಮದೇನು ಆ ಥರ ಆಗಿಲ್ಲ, ಒಂದು ದಿವಸನೂ ರಿಪೇರಿನೂ ಬಂದಿಲ್ಲ, ತುಂಬ ಚೆನ್ನಾಗಿ ನಮಗೆ ಯೂಸ್ ಆಗಿದೆ. ಈ ಗ್ಯಾಸ್ ಸ್ಟೌವ್ನ ಮೇಂಟೈನ್ ಮಾಡೋದು ನನಗೆ ಏನು ಅಷ್ಟೊಂದು ಕಷ್ಟ ಅನಿಸಿಲ್ಲ. ಮಾಮೂಲಿ ನಾವು ಸ್ಟೀಲ್ದೆಲ್ಲ ಹೇಗೆ ನಾವು ಕ್ಲೀನ್ ಮಾಡ್ಕೊಳ್ತೀವೋ ಹಾಗೆ ಮಾಡ್ಕೊಳ್ಳೋದು. ನೈಟ್ ಕಿಚನ್ ಕ್ಲೀನ್ ಮಾಡುವಾಗ ಏನನ್ನಿಸ್ತಾ ಇರುತ್ತೆ ಅಂದರೆ ಒಂಥರ ಟಯರ್ಡು, ನಿದ್ದೆ ಬಂದಂಗೆ ಅನಿಸ್ತಾ ಇರುತ್ತೆ. ಆದರೆ ಮಾರ್ನಿಂಗ್ ಕ್ಲೀನ್ ಆಗಿರೋ ಕಿಚನ್ ನೋಡಿದಾಗ ಒಂಥರ ಖುಷಿ ಅನಿಸುತ್ತೆ, ಬೇಗ ಬೇಗ ಕೆಲಸನೂ ಆಗಿಬಿಡುತ್ತೆ. ಇದು ನಾನು ನೆಕ್ಸ್ಟ್ ಸ್ಲ್ಯಾಬ್ ಮತ್ತು ಕಿಚನ್ ಟೈಲ್ಸ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಸಿಫ್ಟ್ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೆ. ಈ ಸಾರಿ ನನಗೆ ಅದು ಸ್ಟಾಕಲ್ಲಿ ಇಲ್ಲ ಅಂತ ಸಿಗಲಿಲ್ಲ, ಹಾಗಾಗಿ ಲೈಸಾಲ್ ಸ್ಪ್ರೇನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಲೈಸಾಲ್, ಇದನ್ನು ನಾನು ಯೂಸ್ ಮಾಡ್ತಿದ್ದೀನಿ. ಈಗ ನಾನು ಲೈಸಾಲ್ನ ತೊಗೊಂಡು ನೋಡಿ ಈ ಥರ ಸ್ಪ್ರೇ ಮಾಡ್ಕೋತೀನಿ. ಬರೀ ಒಂದೊಂದು ಸ್ಪ್ರೇ ಆದರೆ ಸಾಕು, ತುಂಬ ಏನು ಬೇಡ. ನೋಡಿ, ಇಷ್ಟಾದರೆ ಸಾಕು. ಹಾಗೆ ನಾನು ಈ ಕಡೆ ಮತ್ತೆ ಇಲ್ಲೊಂದು ಸ್ಪ್ರೇ ಮಾಡ್ತೀನಿ ಅಷ್ಟೇ. ನೋಡಿ ಇಷ್ಟೇ, ಬಟ್ಟೆಯಿಂದ ಕ್ಲೀನ್ ಮಾಡಿಕೊಂಡ್ರೆ ಸಾಕು. ಸ್ಲ್ಯಾಬ್ ಮೇಲೆ ವಿಮ್ ಬಾರ್ನ ಹಚ್ಚಿ ನಾವು ಉಜ್ಜಿದ್ರೆ ಏನಾಗುತ್ತೆ ಅಂದರೆ ಅದನ್ನು ನೋರೇ ಕ್ಲೀನ್ ಮಾಡೋಕ್ಕಿಂತ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ, ಒಂದು 10-5 ನಿಮಿಷ ಆ ಥರ. ಅದಕ್ಕಿಂತ ಡೈರೆಕ್ಟಾಗಿ ಸ್ಪ್ರೇ ಒಂದು ಸಾರಿ ಮಾಡಿಬಿಟ್ರೆ ಸಾಕು, ಕ್ಲೀನೂ ಆಗಿಬಿಡುತ್ತೆ, ಏನು ಜಿಡ್ಡಿನ ಅಂಶನೂ ಇರಲ್ಲ.
ಹಾಗಾಗಿ ನಾನು ಯಾವಾಗಲೂ ಸ್ವಿಫ್ಟ್ ಸ್ಪ್ರೇನೇ ನಾನು ಯೂಸ್ ಮಾಡೋದು. ಆದರೆ ಈ ಸಾರಿ ನಂಗೆ ಸಿಕ್ಕಿಲ್ಲ, ಸ್ಟಾಕ್ ಇಲ್ಲ ಅಂಥೇಳಿ. ಹಾಗೆ ನಾನು ಸ್ಲ್ಯಾಬ್ ಒರೆಸ್ಕೋಬೇಕಾದ್ರೆ ಮಿಕ್ಸಿ ಗ್ರೈಂಡರ್ನು ಒಂದೊಂದು ಸಾರಿ ಹಾಗೆ ಒಂದು ಸ್ವಲ್ಪ ಕೈ ಆಡಿಸಿರ್ತೀನಿ, ಯಾಕಂದರೆ ಒಂದೇ ಸಾರಿ ಕ್ಲೀನ್ ಮಾಡೋಕ್ಕೆ ಹೋದರೆ ತುಂಬ ಗಲೀಜು ಅನಿಸುತ್ತೆ. ಆವಾಗ ಆವಾಗ ಡೈಲಿ ಕಿಚನ್ ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ಕೈ ಆಡಿಸ್ಬಿಟ್ರೆ ತುಂಬ ಗಲೀಜು ಅನಿಸಲ್ಲ. ಹಾಯ್ ಫ್ರೆಂಡ್ಸ್, ಈಗ ನಾನು ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡ್ಕೊಂಡಾಯ್ತು. ನೆಕ್ಸ್ಟು ನಾನು ಪಾತ್ರೆ ತೊಳಿಬೇಕು. ಪಾತ್ರೆ ಅಷ್ಟು ತೊಳೆದ್ರೆ ನಾನು ಕಿಚನ್ ಕ್ಲೀನಿಂಗ್ ಮುಗ್ದಂಗೆ. ಬನ್ನಿ, ನಾನು ಅದನ್ನಷ್ಟು ಮುಗಿಸ್ಕೊಂಡು ನಾನು ನಿಮಗೆ ಸಿಗ್ತೀನಿ. ನೋಡಿ, ಇಷ್ಟು ಪಾತ್ರೆ ಇದೆ. ಈಗ ಬೇಗ ಬೇಗ ಪಾತ್ರೆ ತೊಳೆದ್ಬಿಟ್ಟು ನಿಮಗೆ ಸಿಗ್ತೀನಿ ನಾನು. ಈಗ ಪಾತ್ರೆ ಎಲ್ಲ ತೊಳೆದಾಯ್ತು. ಇನ್ನು ನೆಕ್ಸ್ಟ್ ನಾನು ವಾಶ್ ಬೇಸಿನ್ ಕ್ಲೀನ್ ಮಾಡ್ಕೋಬೇಕು. ನೋಡಿ, ಒಂದು ದಿವಸ ಬಿಟ್ಟರೆ ತುಂಬ ಒಂಥರ ಪಾಚಿ ಕಟ್ಕೊಂಡಂಗೆ ಆಗ್ಬಿಡುತ್ತೆ. ನಾನು ಡೈಲಿ ನೈಟ್ ಟೈಮ್ ಏನು ಮಾಡ್ತೀನಿ, ಒಂದು ಸಾರಿ ಈ ಥರ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ನಮ್ಮದು ಬೋರ್ ವಾಟರ್ ಆಗಿರೋದ್ರಿಂದ ನೀರು ಒಂದು ಸ್ವಲ್ಪ ಬಿದ್ದರೂ ನೀರಿನ ಕಲೆ ಜಾಸ್ತಿ ಆಗ್ತಾನೆ ಇರುತ್ತೆ. ಹಾಗಾಗಿ ಆವಾಗವಾಗ ಸ್ವಲ್ಪ ತೊಳಿತಾ ಇರ್ತೀನಿ. ಟ್ಯಾಪು ಅಷ್ಟೇ. ನೋಡಿ, ಒಂದು ದಿವಸ ಬಿಟ್ಟರು ಒಂಥರ ವೈಟ್ ಬೂದು ಬೂದು ಥರ ಆಗಿರುತ್ತೆ. ನಾನು ಒಂದೇ ಸಾರಿ ನೈಟ್ ಟೈಮು ತೊಳೆದು ಕ್ಲೀನ್ ಮಾಡಿಬಿಟ್ಟಿರ್ತೀನಿ. ಕೈಯಲ್ಲಿ ಕ್ಯಾಮ್ರಾ ಇರೋದ್ರಿಂದ ನನಗೆ ಅಷ್ಟು ಕಂಫರ್ಟೇಬಲ್ ಆಗಿಲ್ಲ ಟ್ಯಾಪ್ ತೊಳೆಯುವಾಗ. ಇಲ್ಲಿ ನಾನು ಈ ಥರ ಯಾವಾಗಲೂ ತೊಳಿತಾ ಇರ್ತೀನಿ, ಡೈಲಿ ಒನ್ ಟೈಮ್ ನೈಟ್ ಟೈಮು. ಒಂದು ದಿವಸ ಬಿಟ್ಟರು ಎಷ್ಟೋ ದಿವಸ ಆಗಿದೆ ಅನ್ನೋ ಥರ ಆಗಿರುತ್ತೆ, ಶೈನಿಂಗೇ ಕಳ್ಕೊಂಡ್ಬಿಟ್ಟಿರುತ್ತೆ ಟ್ಯಾಪ್ಸು. ಈಗ ಕಿಚನ್ ಕ್ಲೀನಿಂಗ್ ಎಲ್ಲ ಆಯಿತು. ಬನ್ನಿ, ಈಗ ಯಾವ ಥರ ಕಾಣ್ತಾ ಇದೆ ಕಿಚನ್ ಅಂತ ತೋರಿಸ್ತೀನಿ. ಡೈಲಿ ಮಲ್ಗೋಕ್ಕಿಂತ ಮುಂಚೆ ನಾನು ಇಷ್ಟು ಕ್ಲೀನ್ ಮಾಡೇ ಮಲ್ಕೋತೀನಿ, ಇಲ್ಲಾಂದರೆ ಬೆಳಿಗ್ಗೆ ನನಗೆ ತುಂಬ ಜಾಸ್ತಿ ಕೆಲಸ ಅನಿಸ್ತಾ ಇರುತ್ತೆ. ಬರೀ ಕಿಚನ್ ಕ್ಲೀನ್ ಮಾಡೋದ್ರಲ್ಲೇ ನನಗೆ 9-10 ಗಂಟೆ ಆಗಿಬಿಡುತ್ತೆ. ನನ್ನ ಕಿಚನ್ ಕ್ಲೀನಿಂಗ್ ರುಟೀನ್ ಹೆಂಗಿರ್ತೈತೆ ಅಂತ ನೋಡಿದ್ರಲ್ರಿ, ನಿಮ್ಗೆ ಹೆಂಗೆ ಅನಿಸ್ತಾ ಅಂತ ಹೇಳಿ ಕಮೆಂಟ್ಸ್ ಬಾಕ್ಸ್ನಾಗ ತಿಳಿಸ್ರಿ. ಮತ್ತು ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.